2017 ಅಲ್ಲಿ IFRS ಅಲ್ಲಿ ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೇಳಿದ್ರೆ ಶೆಡ್ಯೂಲ್ ನಂಬರ್ 3 ಪಾರ್ಟ್ 2 ಇದು ಓಕೆನಾ ಶೆಡ್ಯೂಲ್ ನಂಬರ್ 3 ಅಂತ ಹಾಕಿ ಸಾಕು ಓಕೆನಾ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ಕ್ವೆಶ್ಚನ್ ಓದಿದ ಮೇಲೆ ಪ್ರೊಫಾರ್ಮಾ ಹೆಂಗಿರುತ್ತೆ ಪ್ರೊಫಾರ್ಮಾ ಜೊತೆ ಏನೇನು ಬರೀಬೇಕು ಓಕೆನಾ ಫಸ್ಟ್ ದಿ ಪರ್ಟಿಕ್ಯುಲರ್ಸ್ ಆರ್ ಗಿವನ್ ಫಾರ್ ಸಚ್ಚಿದಾನಂದ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡಿಂಗ್ ಮಾರ್ಚ್ ಡಿಸೆಂಬರ್ 2016 ಗೂಡ್ಸ್ ಅಕ್ವೈರ್ಡ್ ಅಂತ ಇದೆ ಗೂಡ್ಸ್ ಅಕ್ವೈರ್ಡ್ ಅಂದ್ರೆ ಗೂಡ್ಸ್ ಪರ್ಚೇಸ್ಡ್ ಅಂತ ಹೇಳಿ ಸ್ಟಾಕ್ ಪರ್ಚೇಸ್ಡ್ ಅಂತ ಹೇಳಿ ಓಕೆನಾ ಸ್ಟಾಕ್ ಆಫ್ ಗೂಡ್ಸ್ ಆನ್ 1/1/2016 ಓಪನಿಂಗ್ ಸ್ಟಾಕ್ ಸ್ಟಾಕ್ ಆನ್ ಗೂಡ್ಸ್ 31/12/16 ಕ್ಲೋಸಿಂಗ್ ಸ್ಟಾಕ್ ಹೌದಾ ಸೋ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಸೇಲ್ಸ್ ಕೊಟ್ಟಿದ್ದಾನೆ ರೆವಿನ್ಯೂ ಫ್ರಮ್ ಆಪರೇಷನ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡೋಣ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ನೋಡಿ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಅಂತ ಬರ್ತಕ್ಕಂಥದ್ದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಸೇಮ್ ಇಲ್ಲಿ ಗುಡ್ ವಿಲ್ ರಿಟರ್ನ್ ಆಫ್ ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಸ್ಯಾಲರಿ ಟು ಎಂಪ್ಲಾಯೀಸ್ ಬಂದು ಎಂಪ್ಲಾಯಿ ಬೆನಿಫಿಟ್ ಅಂತ ಬರುತ್ತೆ ಸೊ ರೆಂಟ್ ಆಫ್ ಶೋರೂಮ್ ಅಂತ ಇದೆ ಏನು ಇಲ್ಲ ಅಂದ್ರೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕಿ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಇದೆ ಫೈನಾನ್ಸಿಂಗ್ ಕಾಸ್ಟ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಥವಾ ಲೋನ್ ಅಂತ ಹಾಕಿ ಡಿಸ್ಕೌಂಟ್ ರಿಸೀವ್ ಫ್ರಮ್ ಸಪ್ಲೈಯರ್ ಅಂತ ಇದೆ ನೋಡಿ ಡಿಸ್ಕೌಂಟ್ ರಿಸೀವ್ ಯಾವಾಗ್ಲೂ ಅಷ್ಟೇ ಸೇಲ್ಸ್ ಅಲ್ಲಿ ಮೈನಸ್ ಮಾಡ್ಕೊಳ್ಳಿ ಡಿಸ್ಕೌಂಟ್ ಅಲೌಡ್ ಇನ್ ಡಿಸ್ಕೌಂಟ್ ರಿಸೀವ್ ನ ನೀವು ಅದರ್ ಇನ್ಕಮ್ ಅಲ್ಲಿ ಹಾಕಿ ನೋಡಿ ಕಮಿಷನ್ ರೆಂಟ್ ಡಿಸ್ಕೌಂಟ್ ಡಿವಿಡೆಂಡ್ ರಿಸೀವ್ ಅದರ್ ಇನ್ಕಮ್ ಅಲ್ಲಿ ಹಾಕಿ ಆಫೀಸ್ ಎಕ್ಸ್ಪೆನ್ಸಸ್ ನ ಅದರ್ ಎಕ್ಸ್ಪೆನ್ಸಸ್ ಹಾಕಿ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅದರ್ ಎಕ್ಸ್ಪೆನ್ಸಸ್ ಕ್ಯಾರೇಜ್ ಔಟ್ ವರ್ಡ್ಸ್ ಅಂತ ಹೇಳಿದ್ರೆ ಅದು ಕೂಡ ಅಷ್ಟೇ ಎಲ್ಲ ಹಾಕ್ಬೇಕು ಅದರ್ ಎಕ್ಸ್ಪೆನ್ಸಸ್ ಅಲ್ಲೇ ಹಾಕ್ಬೇಕು ಕ್ಲಿಯರಾ ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಅಂತ ಇದೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕಿ ಇನ್ಕಮ್ ಟ್ಯಾಕ್ಸ್ 40% ಇಲ್ಲ ಹಾಕಿ ಓಕೆನಾ ಅಷ್ಟೇನಪ್ಪ ಇನ್ನೇನು ಇಲ್ಲ ಈ ಕ್ವಶನ್ ಇದನ್ನ ಮಾಡೋದಕ್ಕೆ ಕರೆಕ್ಟ್ ಆಗಿ ಪ್ರೊಫಾರ್ಮಾ ಚೆನ್ನಾಗಿ ನಾಪ ಇಟ್ಕೊಳ್ಳಿ ನಿಮ್ಗೋಸ್ಕರ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರೊಫಾರ್ಮಾ ನೋಡಿ ರೆವಿನ್ಯೂ ಫ್ರಮ್ ಆಪರೇಷನ್ ಇದಕ್ಕೆ ಏನಾದ್ರೂ ಸೇಲ್ಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಟು ಬೇರೆ ಏನು ಇಲ್ಲ ಕ್ಯಾಶ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಡಿಸ್ಕೌಂಟ್ ಅಲೌಡ್ ಸೇಲ್ಸ್ ರಿಟರ್ನ್ಸ್ ಏನು ಇಲ್ಲ ಅಂದ್ರೆ ಸೇಲ್ಸ್ ಅಮೌಂಟ್ ನ ಡೈರೆಕ್ಟ್ ಆಗಿ 10 lakhs ಅಂತ ಹಾಕೊಳ್ಳಿ ಅದಕ್ಕೆ ಯಾವುದೇ ನೋಟು ಅವಶ್ಯಕತೆ ಇಲ್ಲ ಸ್ಟಾಕ್ ಆಫ್ ಗೂಡ್ಸ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಓಕೆನಾ ಎಷ್ಟು ಕೊಟ್ಟಿದ್ದಾನೆ ಓಪನಿಂಗ್ ಸ್ಟಾಕ್ 80,000 ಕೊಟ್ಟಿದ್ದಾನೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ 90,000 ಅಲ್ಲಿಗೆ ಓಪನಿಂಗ್ ಗಿಂತಲೂ ಕ್ಲೋಸಿಂಗ್ ಜಾಸ್ತಿ ಇದೆ ಇದನ್ನ ಮೈನಸ್ ಅಂತ ಹಾಕೊಂಡ್ರೆ ಅಲ್ಲಿ ಎಷ್ಟು ಬರುತ್ತೆ -10,000 ಬರ್ತಾ ಇದೆ ಸೊ ಚೇಂಜಸ್ ಇನ್ ಇನ್ವೆಂಟ್ರಿ -10,000 ಅಂತಾನೆ ಬರಿಬೇಕು ಸಪೋಸ್ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಇದ್ರೆ ಓಪನಿಂಗ್ ಸ್ಟಾಕ್ ಜಾಸ್ತಿ ಇದ್ರೆ ಪ್ಲಸ್ ಫಿಗರ್ ಬರುತ್ತೆ ಪ್ಲಸ್ ವ್ಯಾಲ್ಯೂ ಹಾಕಿ ನೆಕ್ಸ್ಟ್ ಸೇಲ್ಸ್ ಹಾಕಿದ್ವಿ ಗೂಡ್ಸ್ ಅಕ್ವೈರ್ಡ್ ಅಂತ ಇದೆ ಗೂಡ್ಸ್ ಅಕ್ವೈರ್ಡ್ ಈಸ್ ನಥಿಂಗ್ ಬಟ್ ಏನು ಗೂಡ್ಸ್ ಪರ್ಚೇಸ್ಡ್ 6 lakhs ಹಾಕೊಳ್ಳಿ ಗೂಡ್ಸ್ ಅಕ್ವೈರ್ಡ್ 6 lakhs ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ ಇದು ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ 10,000 ಬರ್ತಾ ಇದೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 8,000 ಇದೆ ಟೋಟಲ್ ಎಷ್ಟಾಯ್ತು 18,000 ಇನ್ನೇನು ಇಲ್ಲ ಸೊ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ 18,000 ಸರ್ ನೋಟ್ ನಂಬರ್ ಹೆಂಗ್ ಕೊಡೋದು ಸರ್ ಆಮೇಲೆ ಅಳಿಸ್ಬಿಡ್ಬೇಕಾದ್ರೆ ಹಾಕೊಳ್ಳಿ ಓಕೆನಾ ನೆಕ್ಸ್ಟ್ ಸ್ಯಾಲರಿ ಟು ಎಂಪ್ಲಾಯೀಸ್ ಅಂತ ಇದೆ ಎಂಪ್ಲಾಯಿ ಬೆನಿಫಿಟ್ ಓಕೆನಾ 19,000 rupees ಇದೆ ಇದಕ್ಕೂ ಕೂಡ ನೋಟ್ ನ ಅವಶ್ಯಕತೆ ಇಲ್ಲ ಆದ್ರೂ ಒಂದು ನೋಟ್ ಹಾಕ್ಬಿಡಿ ಓಕೆನಾ 19,000 rupees ಇದೆ ನೆಕ್ಸ್ಟ್ ರೆಂಟ್ ಆಫ್ ಶೋರೂಮ್ ರೆಂಟ್ ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ 12,000 ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಇದೆ ಇಂಟ್ರೆಸ್ಟ್ ಆನ್ ಲೋನ್ 10,000 ಇದೆ ಇದು ಕೂಡ ಏನೋ ಫೈನಾನ್ಸಿಂಗ್ ಕಾಸ್ಟ್ ಅಂತ ಬರುತ್ತೆ ಓಕೆನಾ ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ ಫ್ರಮ್ ಸಪ್ಲೈಯರ್ ಅದರ್ ಇನ್ಕಮ್ ನೋಡಿ ಕಮಿಷನ್ ರೆಂಟ್ ಡಿಸ್ಕೌಂಟ್ ರಿಸೀವ್ ಕರೆಕ್ಟಾ ಎಷ್ಟಮ್ಮ ಅಮೌಂಟ್ 5,000 ಇದೆ ಹಾಕಿ ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕಿ 2,000 ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅದು ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕಿ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 1,800 ಕ್ಯಾರೇಜ್ ಔಟ್ವರ್ಡ್ಸ್ ಅದು ಕೂಡ ದಯವಿಟ್ಟು
ಎಲ್ಲರೂ ಕ್ಯಾರೇಜ್ ಔಟ್ ವರ್ಡ್ಸ್ ಅಂದ್ರೆ ರಿಟರ್ನ್ ಅಂತ ಅನ್ಕೋತಾರೆ. ಸೇಲ್ಸ್ ಕೆಲಸ ಪರಿಚಯ, ಔಟ್ ವರ್ಡ್ಸ್ ಅಂದ್ರೆ ಸೇಲ್ಸ್ ಮಾಡಬೇಕಾದ್ರೆ ಆಗುವಂತ ಎಕ್ಸ್ಪೆನ್ಸಸ್. ಸೊ ಕ್ಯಾರೇಜ್ ಔಟ್ ವರ್ಡ್ಸ್ 1200. ಓಕೆನಾ? ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್, ಅದು ಕೂಡ ಅದರ್ ಎಕ್ಸ್ಪೆನ್ಸಸ್ 800. ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ, 17,800 ಬರ್ತಾ ಇದೆ. ಅದಕ್ಕೆ ಒಂದು ನೋಟ್ ನಂಬರ್ ಕೊಡೋಣ. ಓಕೆನಾ? ಎಲ್ಲ ಮುಗೀತು ಕರೆಕ್ಟಾ? ಈಗ ಇದಕ್ಕೆ ನೋಟ್ ನಂಬರ್ ಬೇಕಾದ್ರೆ ಕೊಟ್ಟರೆ ಕೊಡಿ, ಬಿಟ್ರೆ ಬಿಡಿ. ಹಾಕಿ 10 ಲಕ್ಷ ಅಂತ. ಅದರ್ ಇನ್ಕಮ್ ನೋಟ್ ನಂಬರ್ 2 ಅಂತ ಹಾಕಿ 5,000. ಓಕೆನಾ? ಇದು 5,000. ಟೋಟಲ್ ಎಷ್ಟು ಆಯ್ತು? 10,05,000 ಆಯ್ತು. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸೂಮ್ಡ್ ಏನು ಇಲ್ಲ, ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ, ಸ್ಟಾಕ್ ಆಫ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಕ್ರೆಡಿಟ್ ಏನು ನೋಟ್ ಹಾಕ್ಬಿಡಿ, ಚೇಂಜಸ್ ಇನ್ ಇನ್ವೆಂಟ್ರಿಗೆ 3ನೇ ಹಾಕಿ, ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ, ಎಂಪ್ಲಾಯಿ ಬೆನಿಫಿಟ್ 4, ಫೈನಾನ್ಸಿಂಗ್ ಕಾಸ್ಟ್ 5 ಕರೆಕ್ಟಾ, ಡಿಪ್ರಿಸಿಯೇಷನ್ ಅಮಾರ್ಟೈಸೇಷನ್ 6, ಅದರ್ ಎಕ್ಸ್ಪೆನ್ಸಸ್ 7 ಹಾಕು. ಮುಗೀತು. ಇದನ್ನ ಟೋಟಲ್ ಮಾಡಿ ಎಷ್ಟು 54,800. 6 ಲ್ಯಾಕ್ 54,800. 54,800. 10,05,000 ಇದನ್ನ ಮೈನಸ್ ಮಾಡಿ, ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 3,50,200 ಬರ್ತದೆ. ಇದರಲ್ಲಿ 40% ಟ್ಯಾಕ್ಸ್ ಅದು. ಓಕೆನಾ? ನೋಡಿ, 3,50,200 ಗೆ 40% ಎಷ್ಟಪ್ಪ ಬರುತ್ತೆ? 1,40,80. ಓಕೆ, ಈಗ ಟೋಟಲ್ ಎಷ್ಟು ಬರುತ್ತಪ್ಪ? 2,10,120 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಅಪ್ಪ. ಬೇಕಾ ಬೇಡವಾ? ಬಡಾಪಟ್ ಅಂತ ಕರೀರಿ. 2017 ಮಾಡಿರ್ಲಿಲ್ಲ, ಈಗ ಮಾಡಿ.